ಅಪ್ಪ ಅಪ್ಪ ನಾನೀಗ ಎಲ್ಲಿದ್ದೀನಿ? ಮನೆಯಲ್ಲೇ ಇದ್ದೀರಪ್ಪ. ನನಗೆ ಏನಾಗಿದೆ ಅಪ್ಪ? ನಾನು ಉಮಾ ಕಾರ್ನಲ್ಲಿ ಜೋರಾಗಿ ಹೋಗ್ತಾ ಇದ್ವು, ಅಕಸ್ಮಾತ್ ನಿಮ್ಮನ್ನ ನೋಡಿದ್ವು. ಆದ್ರೂ ಆಗೋಯ್ತು, ಆಕ್ಸಿಡೆಂಟ್. ರೋಮಾಂಚಕಾರಿ, ನೀವಿಬ್ರು ವಾಕ್ ಹೋಗ್ತಾ ಇದ್ದಿದ್ದು ಒಂದನೇ ತ್ರಿಲ್ಲು, ನನ್ನ ನೋಡಿ ಹಾಕಿದ್ರಲ್ಲ ಸಡನ್ ಬ್ರೇಕ್ ಅದು ಎರಡನೇ ತ್ರಿಲ್ಲು, ನಿಮ್ಮಿಬ್ರು ರೋಮಾನ್ಸ್ದಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ಅದು ಮೂರನೇ ತ್ರಿಲ್ಲು. ಮೈ ಬಾಯ್, ನೀನು ಉಮಾ ಇದ್ದ ತಕ್ಷಣ ಮದುವೆ ಆಗ್ಬಿಡ್ಬೇಕು, ಅದೇ ಎಲ್ಲದಕ್ಕಿಂತ ದೊಡ್ಡ ತ್ರಿಲ್ಲು. ರೋಮಾಂಚಕಾರಿ ಏನಂದ್ರೆ ಏನಾದ್ರೂ ಪ್ರಮಾದ ಮಾಡಿದ್ರೆ ಮಾತ್ರ ಏನು ಅಪಾಯ ಆಗ್ಲಿಲ್ಲ ತಾನೇ? ಅಪಾಯ ಈಗ್ಲೇ, ನನ್ನ 23ನೇ ವಯಸ್ಸಿನಲ್ಲಿ ರತ್ತಿ ಅಂತ ಹೆಂಡ್ತೀನಿ ಮದ್ವೆ ಆಗ್ಬೇಕು ಅಂತಿದ್ದೆ, ಆಗೊಂದು ಆಕ್ಸಿಡೆಂಟ್ ಆಗೋಯ್ತು. ಕಣ್ಣು ಬಿಟ್ಟು ನೋಡ್ತೀನಿ, ಪಕ್ಕದಲ್ಲಿ ನೀನಿದ್ದೆ, ಆವತ್ತಿನಿಂದ ದಿನ ಆಕ್ಸಿಡೆಂಟ್, ನನ್ ಲವ್ ಆಕ್ಸಿಡೆಂಟ್. ವಾಸು ಹಾಗೆಲ್ಲಾದ್ರೂ ಆಗೋಗ್ಬಿಟ್ಟಾತು, ಉಮಾ ವಾಸು ಮದ್ವೆ ಮುಗಿದೋಗ್ಬೇಕು. ಹೇಗಿದ್ದೀರಿ? ನಿಮ್ಮ ಅಪ್ಪನ ಆಗಿದ್ದೀನಿ. ಏನಪ್ಪ ಇದು, ನನ್ನೇ ಥ್ರಿಲ್ ಮಾಡ್ತಿರಲ್ಲ. ಅದು ಥ್ರಿಲ್ಲೇ. ಅದ್ ಸರಿ, ಅದೇನು ಮದ್ವೆ ಗಿದ್ವೆ ಅಂತಿದ್ರಲ್ಲ, ಯಾರಿಗೆ? ನಿನಗೆ. ಮದ್ವೆ ನಿನಗಲ್ವೇ, ನಿಮ್ಮ ಅಣ್ಣನಿಗೆ. ಅಪ್ಪ ಹುಡುಗಿ ಯಾರು? ಉಮಾ. ಉಮಾ, ವೆರಿ ಗುಡ್. ಉಮ್ಮನಂತ ಉತ್ತಮವಾದ ಹುಡುಗಿ ನಮ್ಮನೆ ಸೊಸೆಯಾಗಿ ಬರೋದು ಅಂದ್ರೆ ನಮ್ಮ ಅದೃಷ್ಟವೇ ಸರಿ. ನಾನು ಈಗ್ಲೇ ಹೋಗಿ ನಮ್ಮ ಅತ್ತಿಗೆ ಅವಳನ್ನ ಕರ್ಕೊಂಡು ಬರ್ತೀನಿ. ಅಪ್ಪ ಥ್ರಿಲ್ 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 ಥ್ರೂ. ಅಮ್ಮ ಔಷಧಿ ಕುಡಿ ಅಮ್ಮ. ನೋಡ್ಬೇಡ ಕಣ, ಕಳ ಅವ್ರ ಗುಲಾಮ ಇದ್ರ ಮೇಲೆ ಏನ್ ಹತ್ತಿ, ಅದ್ರ ಮೇಲೆ ಡೈಮಂಡ್ ರಾಣಿ, ರಂಗ್ ಚೋರಿ ಮಾಡ್ಬೇಡ್ವಾ? ಮಿಸ್ಟೇ, ನಿಮ್ಮನ್ನೇ ಉಮಾ ಇದ್ದಾಳೇನು? ಇದ್ದಾಳೆ. ನೀನ್ ಯಾರಮ್ಮ? ಎಲ್ಲೋ ನೋಡ್ದಾಗ ಜಾತ್ರ ಇದೆಯಲ್ಲ. ನೋ ರಘು, ಅವತ್ತು ನಿನ್ಗೆ ಬೆಳ್ಳಿ ಕಪ್ ಪ್ರೆಸೆಂಟ್ ಮಾಡಿದ್ರು ನೋಡ, ದಶಾವತಾರಮ್ ಅವ್ರ ಮಗಳು. ಅದೇ ದರಿದ್ರ ಅವತಾರ. ಅಣ್ಣ ಇದೇನಿದು, ದೊಡ್ಡವರು ಚಿಕ್ಕವರು ಅನ್ನೋದಿಲ್ದೆ ಮನೆಗೆ ಬಂದವರಿಗೆ ಇದೇನೆ ಮರ್ಯಾದೆ ಕೊಡೋದು? ಇವ್ರು ನಿಮ್ಮ ಅಣ್ಣನೇ? ಬರೇ ಬರೇ ಹುಡುಗಿ, ಸಾರೇ ಸಾರೇ ಮಹಾರಾಜರ ಮನೆಗೋಗಿ. ಈ ರೌಡಿ ನಿಮ್ಮ ಅಣ್ಣ ಅಂತ ತಿಳಿದಿದ್ರೆ ಈ ಮನೆ ಹೊಸೇ ಮೆಟ್ಟಿರ್ಲಿಲ್ಲ. ನಾನು ಕರ್ಮ ಕರ್ಮ ಇದೆಲ್ಲ. ನೀವೇನ್ ಮನುಷ್ಯರೋ ರಾಕ್ಷಸರು, ನಮ್ಮನ್ ಕೊಂಚ ಕೂಡ ನೆಮ್ಮದಿಯಾಗಿರಕ್ ಬಿಡಲ್ವಲ್ಲ. ನಮ್ಮ ಮರ್ಯಾದೆ ಹಾಳು ಮಾಡದೇ ಇದ್ರೆ ನಿಮ್ಗೆ ಸುಖವಾಗಿ ನಿದ್ದೇನೆ ಬರಲ್ವೇ? ನಾವೇನಂದು ಅಂತ ಇಷ್ಟು ಕೋಪಾನೆ ನಿಂಗೆ? ಏನ್ ಅನ್ಬೇಕು, ಮರ್ಯಾದೆ ಆಗಿರೋ ಹೆಣ್ಮಕ್ಳ ಜೊತೆ ಹೀಗೆ ಏನ್ ಮಾತಾಡೋದು? ಉಮಾ ನೀನ್ ಮನೇಲಿ ಇದ್ದಿದ್ ನಾನು ಮರ್ತು ಬಿಟ್ಟೆ. ಇಲ್ಲ ಅಂದ್ ಮಾತ್ರಕ್ಕೆ ಬಂದವರು ಕೊಡೋ ಮರ್ಯಾದೆ ಇದೆ ಏನು? ಏನೇ ಉಮಾ ಅದು? ನೋಡಮ್ಮ ಇವ್ರು ಮಾಡಿರೋ ಕೆಲ್ಸ, ಆ ದಶಾವತಾರ ಮಗಳು ಮಂಜುಳಾ ನಮ್ಮ ಮನೆಗ್ ಬಂದಿದ್ರೆ ಅನ್ಬಾರ್ದ್ ಮಾತ್ನೆಲ್ಲ ಅಂತ ಕಳಿಸ್ಬಿಟ್ರು. ನಾನ್ ಈ ಮುಖ ಹೊತ್ಕೊಂಡು ಅವ್ರ ಮನೆ ಹೊಸಲ್ ಹ್ಯಾಕ್ ತುಳಿಲಿ. ಏನಮ್ಮ ರಘು, ಯಾಕಪ್ಪ ನಿನ್ಗೆ ಈ ದುರ್ಬುದ್ಧಿ? ದೇವ್ರು ನಿಮ್ಗೆಲ್ಲ ಯಾವತ್ತು ಒಳ್ಳೆ ಬುದ್ಧಿ ಕೊಡ್ತಾನೋ ಏನೋ. ಏನೇ ನೀನು ಅವಳ ಜೊತೆಗೆ ಸೇರ್ಕೊಂಡು ರಾಗ ಎಳಿತಿದ್ಯಲ್ಲ ರಾಗ. ಲೋ ರಘು, ನಾನಿಂಗ್ ಮೊದ್ಲೇ ಹೇಳಿಲ್ವೇನೋ ಈ ಮನೇಲಿ ನಮ್ಮ ಆಟ ನಡೆಯೋದಿಲ್ಲ ಅಂತ? ಬಾ, ಛತ್ರವೋ ಚಾವಡಿನೋ ಮರದ ಕಡೆಗೆ ಕೂತ್ಕೊಂಡು ನಮ್ಮ ಭಾಗವತ ಪ್ರಾರಂಭ ಮಾಡೋಣ. ಬಾರ. ಅವಸರ ಪಡ್ಬೇಡಮ್ಮ, ಮನುಷ್ಯರಲ್ಲೆಲ್ಲರೂ ಒಳ್ಳೆಯವರೇ ಇರ್ತಾರೆ. ನಮ್ಮ ಹುಟ್ಟದ ಮರವೆಲ್ಲ ಹಣ್ಣು ಬಿಡುತ್ತೆ, ಒಳ್ಳೆಯದು ಕೆಟ್ಟದ್ದು ಕತ್ಲೆ ಬೆಳಕು ಇದ್ದಾಗೆ. ಕತ್ಲೆ ಇದ್ರೇನೆ ಬೆಳಕಿಗೆ ಬೆಲೆ. ಉಮಾ, ದೇವರು ಒಳ್ಳೆಯವರಿಗೆ ಶಾಂತಿ ತಾಳ್ಮೆ ಕೊಟ್ಟಿರೋದು ಕೆಟ್ಟವ್ರನ್ನ ಒಳ್ಳೆ ಮಾರ್ಗಕ್ಕೆ ತರಕ್ಕೋಗ್ತಾರೆ ಅಮ್ಮ. ಈ ಹುಚ್ಚು ವೇದಾಂತದಿಂದಲೇ ಅವರಿಬ್ರು ಹೀಗಾಗಿರೋದು, ಇದಕ್ಕೆಲ್ಲ ನೀನೇ ಕಾರಣ. ನೀನು ಹಾಗೇಳ್ದೆ ಇನ್ನೇನ್ ಹೇಳ್ತೀಯ ಉಮಾ? ಮಗಳಿಗೆ ಸಂಸಾರದ ಮೇಲಿರೋ ಮಮಕಾರ ಸಾಕು ಮಗಳು ಎಲ್ಲಿಂದ ಬರುತ್ತೆ? ಅಮ್ಮ ಏನಂದ್ಯಮ್ಮ, ಯಾರಮ್ಮ ಸಾಕು ಮಗಳು? ಏನೂ ಇಲ್ಲ ಉಮ್ಮ, ಏನೂ ಇಲ್ಲ. ಏನೋ ಆವೇಶದಲ್ಲಿ ಬಾಯಿ ತಪ್ಪಿ ಹಾಗಂದು ಬಿಟ್ಟೆ. ಆವೇಶವಾದ್ರೂ ಇಂಥ ಸುಳ್ಳು ಹೇಳ್ತೀಯೇನಮ್ಮ? ಸುಳ್ಳು ಸುಳ್ಳಲ್ಲಮ್ಮ. ಅಂದ್ರೆ ಅಮ್ಮ ಸ್ವಲ್ಪ ಸುಮ್ಮನಿರಮ್ಮ, ನಂಗೆ ಉಸಿರು ಕಟ್ಕೊಂಡು ಬರ್ತಾ ಇದೆ. ಅಮ್ಮ ನಿಜ ಹೇಳಮ್ಮ, ಯಾಕಮ್ಮ ಈ ಪರೀಕ್ಷೆ? ನಾನಿನ್ನ ಹೆತ್ತು ಮಗಳಲ್ವೇ? ಅಲ್ಲ ಉಮ್ಮ, ಅಲ್ಲ.
ಈ ಗುಟ್ಟು ನಿನಗೆ ನಾನು ಸತ್ತ ಮೇಲೆ ತಿಳಿಯೋದಕ್ಕಿಂತ ಬದುಕಿರುವಾಗ ತಿಳಿದ್ರೆ ಒಳ್ಳೇದು. ಉಮಾ, ನೀ ಹುಟ್ಟಿದ ಒಂದು ವಾರದಲ್ಲಿ ನಿನ್ನ ಹೆತ್ತ ತಾಯಿ ಸತ್ತೋದಂತೆ. ನಿಮ್ಮಪ್ಪ ತುಂಬಾ ಬಡವ, ಕ್ಷಯರೋಗಿ, ತನ್ನ ಸಾವು ಹತ್ರ ಬಂತಲ್ಲ ಅಂತ ಭಯಪಟ್ಟ, ನಿನ್ನ ಸಾಕಕ್ ಸಾಧ್ಯವಿಲ್ಲ ಅಂತ ತಿಳ್ಕೊಂಡ. ಇದನ್ನೆಲ್ಲ ಒಂದ್ ಕಾಗದದಲ್ಲಿ ಬರೆದು ನಿನ್ನ ನಮ್ಮನೆ ಜಗಲಿ ಮೇಲೆ ಮಲಗಿಸ್ಬಿಟ್ಟು ಎಲ್ಲೋ ಹೊರಟೋದ. ಬೆಳಿಗ್ಗೆ ಎದ್ದು ಬಾಗಿಲು ತೆಗೆದು ನೋಡ್ತೀನಿ, ನೀನಲ್ಲಿದ್ದೆ. ದೇವರು ಕೊಟ್ಟ ಮಗು ಅಂತ ಕಣ್ಣು ಗೊತ್ಕೊಂಡು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಿನ್ನ ಸಾಕಿ ಸಲಗಿದೆ ಉಮಾ. ನಮ್ಮ ಸಂಸಾರನು ಏನ ಸ್ಥಿತಿಗೆ ಬಂತು, ಆ ಊರು ಬಿಟ್ಟು ಈ ಊರಿಗೆ ಬಂದ್ವಿ. ಇವತ್ತಲ್ಲ ನಾಳೆ ಅವರು ನಿನಗೆ ನಿಜವಾದ ಅಪ್ಪ ಅಣ್ಣ ಅಲ್ಲ ಅಂತ ತಿಳಿದ ಮೇಲೆ ನೀನೆಲ್ಲ ಬೇರೆ ಯಾವ ಹೊರಟೋಗ್ತೀಯೋ, ಅವ್ರು ಇನ್ನೂ ಹೀನ ಸ್ಥಿತಿಗಿಳಿದು ಯಾವ ಜೈಲಿನಲ್ಲಿ ದಿಕ್ಕಿಲ್ಲದೆ ಸಾಯ್ತಾರೋ. ಅಮ್ಮ ಸ್ವಲ್ಪ ನೀರು ಕುಡಿ ಅಮ್ಮ. ಬೇಡ ಉಮ್ಮ, ಬೇಡಮ್ಮ, ನನಗೆ ಈ ಭೂಮಿ ಅನ್ನ ನೀರನ್ನು ತೀರೋಯ್ತಮ್ಮ. ನಾನ್ ಸತ್ರು, ನಾನ್ ಸತ್ರು, ನನಗೆ ದಿಗಲ್ ಬಿಡಲ್ಲ ಉಮ್ಮ. ಅಮ್ಮ, ತಾಯಿ ಇಲ್ಲ ತಬ್ಲಿಗೆ ತಾಯಾಗಿ ನನ್ನ ಸಾಕ್ತೆ. ನಿನ್ನ ಎಲ್ಲ ವೇದನೆಗಳನ್ನು ಅನುಭವಿಸ್ಕೊಂಡು ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ನನ್ನ ಓದಿಸ್ತೆ. ಈ ನಿನ್ ಋಣ ನಾನು ಇಟ್ಕೊಳ್ಳಲ್ಲ ಅಮ್ಮ, ನಿನ್ನ ಆಚೆನ ನಾನ್ ನೆರವೇರಿಸ್ತೀನಿ. ಅಪ್ಪ ಅಣ್ಣನ ಸೇವೆ ನಾನು ನನ್ನ ಜೀವ ಇರೋವರೆಗೂ ಮಾಡ್ತೀನಿ. ಅವ್ರನ್ನ ಒಳ್ಳೆ ದಾರಿಗೆ ತರೋಕೆ ನನ್ನ ಶಕ್ತಿ ಮೇಲೆ ಪ್ರಯತ್ನಿಸ್ತೀನಿ. ಈ ಪ್ರಯತ್ನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಧೈರ್ಯವಾಗಿ ಎದುರಿಸ್ತೀನಮ್ಮ. ಈ ಮನೆ ಹೊಸಲು ತುಳಿಲೇ ಕೂಡುದು ಅಂತ ನೀನ್ ಮೊದಲೇ ಉಮ್ಮನ ತಿಳಿಸ್ಬಿಡು ಅಂತ ನಾನು ಹೇಳ್ತಾ ಇರೋದು. ಮಂಜು, ಯಾವ ಮುಖ ಇಟ್ಕೊಂಡು ಹೇಳ ಈ ಮಾತನ್ನ ಅವಳಿಗೆ ಅಲ್ವೇ? ನಾಳೆ ನಿನ್ ಗಂಡ ನಿಮ್ಮಣ್ಣ ನನ್ ಮನೆ ಹೊಸಲು ತುಳಿ ಕೂಡುದು ಅಂದ್ರೆ ನೀನ್ ಒಪ್ತೀನಿ ಆ ಮಾತನ್ನ? ಅಣ್ಣ, ನಿನ್ ಸಮಾಚಾರ ಬೇರೆ, ರೌಡಿ ಸಮಾಚಾರ ಬೇರೆ. ಹಾಗಲ್ಲ ಮಂಜು, ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ ಅಣ್ಣ ಅನ್ನೋ ಅಭಿಮಾನ ಎಲ್ರಿಗೂ ಒಂದೇ. ಹಾಗಾದ್ರೆ ನಿಮ್ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಈ ಮದುವೆ ನಡೆದ್ರೆ ನಾನು ಈ ಮನೇಲಿ ಒಂದ್ ಕ್ಷಣ ಕೂಡ ಇರಲ್ಲ. ನೀನ್ಯಾಕ್ ಮನೆ ಬಿಟ್ಟು ಹೊರಟೋಗ್ತೀಯ? ನಿನಗೆ ಅಷ್ಟು ಕಷ್ಟವಾದ್ರೆ ನಾನೇ ಮನೆ ಬಿಟ್ಟು ಹೊರಟೋಗ್ತೀನಿ, ಉಮಾನ್ ಮದುವೆ ಮಾಡ್ಕೊಂಡು ಬೇರೆ ಸಂಸಾರ ಹುಟ್ಕೊಳ್ತೀನಿ. ಇದಕ್ಕಿಂತ ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಥ್ರಿಲ್ಗೆ ಬರ್ಬಾಡ್ರಿ, ನೀ ಸುಮ್ಮನೆ ಇದೆ. ಲೋ ವಾಸು, ನಮ್ಗಿರೋದು ನೀನ್ ಒಬ್ಬನೇ ಮಗ, ನಮ್ಮ ವಂಶಧಾರಕ, ನೀನ್ ಮನೆ ಬಿಟ್ಟು ಹೋದ್ರೆ ಯಾಕೋ? ಅದು ಕಣೋ, ನೀನಿಲ್ಲ ಅಂದ್ಮೇಲೆ ನಿನ್ ಮನೆ ಯಾಕೋ, ಆಸ್ತಿ ಯಾಕೋ, ಇವಳು ಯಾಕೋ, ನಾನ್ ಯಾಕೋ? ಅದು ಪುತ್ರ, ನಿಮ್ ಮಗಳನ್ನ ಕೇಳ. ನಾನು ಯಾಕೆ ಕೇಳ್ಬೇಕು? ಈ ಮದುವೆ ಜರುಗಿದ್ರೆ ನಾನು ಈ ಮನೇಲಿ ಇರೋಲ್ಲ ಅಂತ ಮೊದಲೇ ಹೇಳಿಲ್ವೇ. ಅಮ್ಮ, ನಾನ್ ನಿಮಗ್ ಬೇಕು ಅಂದ್ರೆ ಆ ರೌಡಿ ಈ ಮನೆ ಕಡೆ ಮುಖ ತೋರ್ಸ್ಬಿಡ್ದು ಅಷ್ಟೇ. ಇದು ಒಳ್ಳೆ ಪದ್ಧತಿ ಬಂತಪ್ಪ, ಈ ಕಡೆ ಮಗನ್ ಬಿಡ್ಲೆ, ಈ ಕಡೆ ಮಗನ್ ಬಿಡ್ಲೆ, ದಿಕ್ಕೆ ತೋಚಲ್ಲ. ರೋಮಾಂಚಕ. ಹೋದ್ಲು ಹೊರಟೇ ಹೋದ್ಲು, ನನಗೆ ದಿಕ್ಕಿಲ್ದ ಮಾಡ ಹೊರಟು ಹೋದ್ಲಲ್ಲ. ಹೊರಗು ಸುಮ್ನೆ ಪಾಳ್ಬೇಡ, ನಮ್ಗೆ ಇದ್ದಿದ್ದಿಷ್ಟೇ ಪ್ರಾಪ್ತಿ ಅಂತ ನನಗೋಸ್ಕರವಾಗಿ ಎಷ್ಟೊತ್ತಾದ್ರೂ ಕಾಯ್ಕೊಂಡಿತ್ತು, ಬಲವಂತ ಮಾಡಿ ನನಗೆ ಊಟಕ್ಕೆ ಬಡಿಸ್ತಾ ಇದ್ದಲ್ಲೋ. ಈ ಮುದುಕನಿಗೆ ದಿಕ್ಕ್ಯಾರ ರಘು? ಹಾಗನ್ ಬೇಡಪ್ಪ, ನಾನಿಲ್ವೆ, ನಿನಗೆ ಯಾವುದಕ್ಕೂ ಕೊರತೆ ಆಗದಾಗ ನಾನ್ ನೋಡ್ಕೊಳ್ತೀನಿ. ಕೇಳಪ್ಪ, ಕಾಲ್ ತಿಳ್ಕೊಂಡು ಊಟ ಮಾಡು. ಆಗ್ಲಮ್ಮ. ಅಣ್ಣ, ಊಟಕ್ಕೆ ಕೇಳಣ್ಣ. ಬೇಡಮ್ಮ, ನನಗೆ ಹಸುವಿಲ್ಲ. ನೀನು ಊಟ ಮಾಡದಿದ್ರೆ ನನ್ನ ಮೇಲೆ ಆಣೆ. ಉಮಾ, ಸ್ವಲ್ಪ ಹೀಗೆ ಬಾಮ್ಮ. ಏನ್ ಚಂದ್ರಣ್ಣವ್ರೆ? ಇಲ್ಲಿ ನೋಡು, ನಿಮ್ಮಮ್ಮ ಈ ಚೈನು ಬಳೆಗಳು 50 ರೂಪಾಯಿಗೆ ನನ್ನ ಹತ್ರ ಅಡ ಇಟ್ಟಿದ್ಲು, ತಗೋಮ್ಮ. ಇದು ನಿಮ್ಮ ಹತ್ರನೇ ಇರ್ಲಿ ಚಂದ್ರಣ್ಣವ್ರೆ, ನನ್ನ ಹತ್ರ ಈಗ ಹಣ ಇಲ್ಲ. ಹಣ ಯಾರಿಗಮ್ಮ ಬೇಕು? ಆ 50 ರೂಪಾಯಿ ಬರದೇ ಇದ್ರೆ ನನ್ನ ಮನೆ ಮುಳುಗೋಗುತ್ತೀಯ. ನಿಮ್ಮಮ್ಮನ ಜ್ಞಾಪಕಾರ್ಥವಾಗಿ ಈ ಬಳೆಗಳಾದ್ರೂ ನಿನ್ನ ಹತ್ರ ಇರ್ಲಿ, ತಗೋಮ್ಮ. ತಗೋ ಮಗು, ಬೇಡ ಅಂದ್ರೆ ತಗ, ನಾನು ಬರ್ತೀನಿ. ಅಣ್ಣ,
ಉಮಾ ಎಲ್ಲ ಕೇಳ್ದೆ ಅಮ್ಮ, ನಾನು ಕೇಳ್ದೆ. ಎಷ್ಟು ವ್ಯಸನ ಪಟ್ರಿ ಏನಮ್ಮ ಫಲ? ತೀರ್ಕೊಂಡವ್ರು ತಿರ್ಗಾ ಬರೋಲ್ಲ ಅಮ್ಮ. ಸಂಸಾರ ಅಂದ್ಮೇಲೆ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಈಗ ನನ್ನ ವಿಷಯನೇ ತಕೋ, ಒಂದು ದೊಡ್ಡ ಬೆಟ್ಟನೇ ತಲೆ ಮೇಲೆ ಫುಲ್ ರೋಮಾಂಚಕ. ಏನಂದ್ರಿ? ನಮ್ಮೋನಿದಾನಲ್ಲ, ಅವನು ನಿನ್ನ ಮನಸ್ಫೂರ್ತಿ ಒಪ್ಕೊಂಡಿದ್ದಾನೆ. ಅಪ್ಪ, ನಾನು ಆಗೋದಾದ್ರೆ ಉಮ್ಮನ್ನೇ ಮದುವೆ ಆಗ್ತೀನಿ ಇಂದ. ಆಗೋ ಮಗನೇ ಎಂದೆ, ಮನೆಗೆ ಮನೆಯೇ ಸಂತೋಷ ಪಟ್ಟು. ನಮ್ಮೋಳು ಇದಾಳಲ್ಲ ಗಜ ನಿಂಬೆಕಾಯಿ, ಯಾವುದಕ್ಕೂ ಸಂತೋಷ ಪಡದೆ ಇದ್ದೋಳು, ಅವಳು ಒಪ್ಪಿ ಸಂತೋಷ ಪಟ್ಟು. ಈ ಮಧ್ಯೆ ನಮ್ಮ ಮಂಜು ಒಂದು ತಕರಾರು ತಂದು ಹಾಕಿದ್ಲಮ್ಮ. ಏನದು ತಕರಾರು? ಅಂಥದ್ದೇನು ಇಲ್ಲಮ್ಮ, ನಮ್ಮ ಮಂಜುಗೆ ನೀನು ಅಂದ್ರೆ ಪಂಚಪ್ರಾಣ. ಅದೇ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಅಂದ್ರೆ ಸಿಡಿದು ಬಿಡ್ತಾಳೆ. ಅದಕ್ಕೆ ಹಾಕಿದ್ಲು ನೋಡು ಒಂದು ಷರತ್ತು, ಮದುವೆಗೆ ಮೊದಲು ಮದುವೆ ಆದ್ಮೇಲೂ ಅವರಿಬ್ರು ನಮ್ಮನೆ ಒಳಗೆ ಕಾಲು ಹಿಡ್ಕೂಡುದು ಅಂತ ಹಿಡ್ದಿದ್ದಾಳೆ ಪಟ್ಟು. ಮದುವೆಗೆ ಮೊದಲು ಮದುವೆ ಆದ್ಮೇಲೂ ಅವರಿಬ್ರು ಮನೆ ಒಳಗೆ ಕಾಲು ಹಿಡ್ಕೂಡುದು ಅಂತ ಹಿಡ್ದಿದ್ದಾಳೆ ಪಟ್ಟು. ಈ ಷರತ್ತಿಗೆ ಒಪ್ಪದೆ ಹೋದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ ಆ ಮಗಳು. ನೀ ಯಾಕೆ ಹೋಗ್ತೀಯೇ? ನಾನು ಹೋಗ್ತೀನಿ ಅಂತಾನೆ ಆ ಮಗ. ಈ ಕಡೆ ಮಗಳು, ಆ ಕಡೆ ಮಗ, ಮಧ್ಯ ನನಗೆ ಬಂದಿದೆ ಥ್ರಿಲ್ ರೋಮಾಂಚಕ. ಇಬ್ರು ಎರಡು ಕಣ್ಣಿದ್ದ ಹಾಗೆ, ಯಾರನ್ನು ಬಿಡ್ಲಿ, ಹೇಗೆ ಬಿಡ್ಲಿ ಅಮ್ಮ? ಏನು ತೋಚಿದೆ, ನಿನ್ನ ಹತ್ರ ಬಂದಿದ್ದೀನಿ. ಹಾಲ್ನಲ್ಲಾದ್ರೂ ಹಾಕು, ನೀರ್ನಲ್ಲಾದ್ರೂ ಹಾಕು, ಯಾವ್ದ್ರಲ್ಲಾಗ್ತಿ ಅಮ್ಮ? ಉಮ್ಮ, ಅಪ್ಪ ಅಣ್ಣನ ಸೇವೆನ ನನ್ ಜೀವ ಇರೋವರೆಗೂ ಮಾಡ್ತೀನಿ. ಅವ್ರನ್ನ ಒಳ್ಳೆ ದಾರಿಗೆ ತರೋಕೆ ನನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತೀನಿ. ಈ ನನ್ನ ಪ್ರಯತ್ನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಧೈರ್ಯವಾಗಿ ಎದುರಿಸ್ತೀನಮ್ಮ. ನೀವು ನನಗೆ ಎಷ್ಟೋ ಸಹಾಯ ಮಾಡಿದ್ದೀರ, ನಿಮ್ಗೆ ನಾನು ತೊಂದರೆ ಕೊಡ್ತೀನಿ. ಹಾಗಾದ್ರೆ ನೀನು ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ? ಏನಂದ್ಯಮ್ಮ, ನಮ್ಮ ಸಂಸಾರದ ಪರಿಸ್ಥಿತಿ ಸ್ವಲ್ಪನೂ ಚೆನ್ನಾಗಿಲ್ಲ, ಸದ್ಯಕ್ಕೆ ನಾನು ಮದುವೆ ಮಾಡ್ಕೊಳ್ಳೋ ಹಾಗೂ ಇಲ್ಲ. ಮೈ ಗಾಡ್, ಇರೋ ಸಿಕ್ಕು ಬಿಡಿಸೋಣ ಅಂತ ಬಂದ್ರೆ ಹೊಸದಾಗಿ ಇನ್ನೊಂದು ಗಂಟು ಬಿತ್ತಲ್ಲಪ್ಪ. ಬರೋವಾಗ್ಲೇನೆ ತಲೆಯಲ್ಲಿ ಬುದ್ಧಿ ಇರ್ಲಿಲ್ಲ, ಈಗ ತಲೆನೇ ಏಕ್ದಮ್ ಹಾರೋಗಿ ಎಲ್ಲೋ ತಿರುಗ್ತಾ ಇದೆ, ತಿರುಗ್ತಾ ಇದೆ. ಬರ್ತೀನಮ್ಮ. ಉಮಾ, 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 ಏನಿದೆಲ್ಲ? ನನ್ನನ್ನು ಬಿಟ್ಬಿಡಿ ವಾಸು. ಯಾಕುಮ್ಮ, ಏನ್ ನಡೀತು? ನಿಮ್ ತಂದೆಯವರಿಂದ ನನ್ಗೆಲ್ಲ ವಿಷಯ ತಿಳಿತು, ನಮ್ ಮದ್ವೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ನಮ್ಮಮ್ಮ ಸಾಯವಾಗ ನಮ್ಮಪ್ಪ ಅಣ್ಣನ್ ಕಾಪಾಡೋ ಜವಾಬ್ದಾರಿ ನನ್ ಮೇಲೆ ಹೊರಸು ಹೋಗಿದ್ದಾಳೆ. ನನ್ ಸ್ವಾರ್ಥಕ್ಕಾಗಿ ಅವ್ರಿಗೆ ಅನ್ಯಾಯ ಮಾಡ್ಲಾರೆ, ನನ್ ತಾಯಿ ಕೊಟ್ಟ ಭಾಷೆನ ನಾನ್ ತಪ್ಪಲಾರೆ. ಅಯ್ಯೋ ಹುಚ್ಚಿ, ಇದಕ್ಕಾಗಿ ಇಷ್ಟು ದುಃಖ? ನಾವಿಬ್ರು ಮದ್ವೆ ಮಾಡ್ಕೊಂಡು ಬೇರೆ ಸಂಸಾರ ಕೊಡು, ನಿಮ್ಮಣ್ಣನು ನಿಮ್ಮಪ್ಪನು ನಮ್ ಜೊತೆಲೆ ಇರ್ಲಿ. ಬೇಡಿ ವಾಸು, ಬೇಡಿ. ನನ್ಗಾಗಿ ನೀವು ನಿಮ್ಮ ಹೆತ್ತವರಿಂದ ದೂರವಾಗುವುದು ನನಗಿಷ್ಟವಿಲ್ಲ. ಹೆತ್ತವ್ರ ಹೊಟ್ಟೆ ಉರಿಸ್ಬಾರ್ದು ವಾಸು. ಉಮಾ ವಾಸು, ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಪುನಃ ಈ ಜನ್ಮದಲ್ಲಿ ಹೆತ್ತವರಿಂದ ಮಗನನ್ನ ಅಗಲಿಸಿ ಆ ಪಾಪಕ್ಕೆ ನಾನು ತುತ್ತಾಗ್ಲಾರೆ ವಾಸು. ನಾನು ನಮ್ಮವರನ್ನು ಬಿಟ್ಟಿರ್ಲಾರೆ ಎನ್ನುವಾಗ ನೀವು ನಿಮ್ಮವ್ರನ್ನ ಬಿಟ್ಬಿಡಿ ಅಂತ ಕೇಳೋದಕ್ಕೆ ನನ್ಗೆ ಯಾವ ಹಕ್ಕಿದೆ ಅಥವಾ ಇದ್ಯಾವ ನ್ಯಾಯ? ಉಮಾ, ನಾನೇ ಇಷ್ಟಪಟ್ಟು ಹೇಳ್ತಾ ಇದ್ದೀನಿ, ಇದರಲ್ಲಿ ನಿಂತ ಪೇನಿದೆ? ಅದು ನಿಮ್ಮಿಷ್ಟವಾದ್ರೆ ಅದಕ್ಕೆ ಕಾರಣ ನಾನೇ ತಾನೆ. ಉಮಾ, ಏನಿದು ನಿನ್ನ ವಾದ? ಇದು ವಾದವಲ್ಲ, ನನ್ನ ಸಿದ್ಧಾಂತ. ಎಲ್ಲ ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದೀನಿ ವಾಸು. ನನ್ನನ್ನು ಮರ್ತು ಬಿಡಿ, ದಯವಿಟ್ಟು ನನ್ನನ್ನು ಮರ್ತು ಬಿಡಿ ವಾಸು. ಮದುವೆ ವಿಷಯ ಏನೋ ತೀರ್ಮಾನ ಮಾಡಿದೆ. ನಂದೇನಿದೆ, ನೀವೇ ಎಲ್ಲ ತೀರ್ಮಾನ ಮಾಡಿ ಬಂದ್ಬಿಟ್ಟಿದ್ದೀರಲ್ಲ. ಅಯ್ಯೋ, ನಾನೇನೋ ತಪ್ಪು ಮಾಡಿದೆ? ಈ ಮದುವೆ ವಿಷಯದಲ್ಲಿ ನಮ್ಮನೆ ಪರಿಸ್ಥಿತಿ ಹೀಗಿದ್ಯಮ್ಮ ಅಂತ ನಾನು ಆಕೆ ಕೇಳಿದೆ ಅಷ್ಟೇ. ಇನ್ನೇನು, ನಿಮ್ ಮಗಳ ಹಠನೆ ಗೆಲ್ತಲ್ಲ, ಈ ಮದುವೆ ಆಗೋದು ಬೇಡ, ನಿಮ್ಮನೆ ಮಾನ ಮರ್ಯಾದೆ ಹೋಗೋದು ಬೇಡ. ಅಣ್ಣ, ಯಾಕೆ ಹೀಗೆಲ್ಲ ಅಪಾರ್ಥ ಕಲ್ಪಿಸ್ಕೊಂಡು ನನ್ನ ಮನಸ್ಸು ಬಯಸ್ತೀಯ? ನಿಮ್ ಮದುವೆಗೆ ನಾನು ಯಾವತ್ತೂ ಅಡ್ಡಿ ಮಾಡಲಿಲ್ಲ, ನನಗೂ ಆತ್ಮಗೌರವಿದೆ. ನಾಲ್ಕು ಜನದ ಮಧ್ಯದಲ್ಲಿ ನನ್ನ ಅವಮಾನ ಮಾಡಿದ ರೌಡಿ ನಾಳೆ ನನ್ನ ಮನೆಗೆ ಬಂದು ಅವಮಾನ ಮಾಡಿದ್ರೆ ನನ್ನಿಂದ ಸಹಿಸೋಕಾಗಲ್ಲ. ಮಂಜು, ಮುಂದೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡದೆ ನಿನ್ನ ಹಠನೆ ನೀನು ಹಿಡಿಬೇಡ.
ನಿನ್ನ ಹಟಕ್ಕೋಸ್ಕರ ಒಂದು ಹೆಣ್ಣಿನ ಬಾಳಿಗೆ ಮುಳ್ಳಾಗಿ ಆಕೆ ಜೀವನನೇ ಹಾಳು ಮಾಡ್ತೀನಿ. ನೀ ಮಾಡಿರೋ ಅನ್ಯಾಯ ಆಕೆ ಕ್ಷಮಿಸಿದ್ರು ದೇವರು ನಿನ್ನನ್ನು ಕ್ಷಮಿಸೋದಿಲ್ಲ. ಈ ಪಾಪಕ್ಕೆ ನೀನು ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು. ಏನು ರೇಸು, ಏನು ರಂಗು ರಂಗು ಕುದುರೆಗಳು, ಬುದ್ಧಿ ಹೇಗಾಗೋಗ ತಿರುಗಿ ಹೋಗ್ತಾ ಇದೆಯಲ್ಲ. ಲೋ ದೇವರೇ, ನನ್ನಂಥ ಬುದ್ಧಿವಂತನ ಇಷ್ಟು ದರಿದ್ರದಲ್ಲಿ ಮುಳುಗಿಸ್ಬಿಟ್ಟಿಯಲ್ಲೋ. ಆಹಾ, ಇವತ್ತು ಯಾವನಾರು ದುಡ್ಡಿರೋ ಮಗ ಒಂದು 10 ರೂಪಾಯಿ ಕೊಡಬೇಕು, ಟ್ರಿಬಲ್ ಈವೆಂಟಲ್ಲಿ 50,000 ಕಮಾಯಿಸ್ಬಿಡ್ತೀನಿ. ಅಯ್ಯ, ನನ್ನ ಕೈ ಒಂದು 5 ರೂಪಾಯಿ ಕೊಡಪ್ಪ, 50 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬರ್ತೀನಿ ಈ ಕುದುರೆಯಲ್ಲಿ. ನೀನು ಯಾವತ್ತೂ ಸೋಲದೆ ಗದ್ದೆದ್ ಯಾವತ್ತ ನೀನು? ಕುದುರೆಗಳ ಕಿರೀತಾ ಇವೆ, ನನ್ನ ಬಾ ಬಾ ಅಂತ ಕರೀತಾ ಇದೆ, ಬುರ್ರಂತ ಆಕಾಶದಲ್ಲಿ ಹಾರತಾ ಇದೆಯಲ್ಲೋ ಮಗನೇ. ಏನ್ ಕೀರ್ ಕುದುರೆನೆ ಅಪ್ಪ. ಲೋ ಮಗನೇ, ಅಪ್ಪ ನನಗೆ ಬುದ್ಧಿ ಓಡ್ಲಿಲ್ಲ ಅಂದ್ರೆ ನಿನಗೂ ಓಡ್ಬೇಡವೇನೋ? ತಡಿ ಅಪ್ಪ. ನಾನು ಬಿಡಲ್ಲ, ನಮ್ಮಮ್ಮ ನೋಡುವೆ, ತಂಗಿ ಕೇಳ್ಬಿಡ್ತೀನಿ. ಆಮೇಲೆ ಇದು ನನ್ನ ಹೆಂಡತಿ ಒಡವೆ, ಪೂರ್ತ ಹಕ್ಕ ನಮ್ದು, ಗೊತ್ತಾ? ಹಂಗಾದ್ರೆ ನಿನ್ ಮಗ ನಾನು, ನಂಗೆ ಅರ್ಧ ಬರ್ಬೇಕಲ್ಲ. ಯಾರು ಬೇಡ ಅಂದ್ರು ತಗೋ, ತಗೋ ನಿನಗೊಂದು ನನಗೊಂದು ಬೇಡ. ಏ ಚೈನ ಇದ್ರಲ್ಲ ಅರ್ಧ ತಗೋಳ, ಯಾರು ಬೇಡ ಅಂದ್ರ ಬಾ.